ಪರ್ಸನಲ್ ಫೇವರೇಟ್ ಆಗಿದ್ದು ಈ ದೇವರ ಮನೆ ಮಂಟಪ ಅದು. ನೀವೇ ನೋಡ್ಬೋದು ನ್ಯಾಚುರಲ್ ಸನ್ಲೈಟ್ ಬರ್ತಾ ಇದೆ, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಎಷ್ಟು ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಅಲ್ವಾ? ನೀವ್ ಹೀಗೆ ನೋಡ್ತಿದ್ದೀರಾ, ಇದು ಮನೆಯ ಹೊರಗಡೆ ಅಂಡ್ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಯುರೋಪ ಫಿಟ್ಟಿಂಗ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು ಇದೀವಿ ಜೆಪಿ ನಗರದ ರೈಲ್ವೆ ಲೇಔಟ್ ಅಲ್ಲಿ. ನೀವೇನ್ ನೋಡ್ತಿದ್ದೀರಾ, ಈ ಮನೆ ಬಂದು 40x40 ಅಲ್ಲಿ ಕನ್ಸ್ಟ್ರಕ್ಟ್ ಆಗಿರುವಂತಹ, ನಾರ್ತ್ ಫೇಸ್ ಸೈಟ್ ಹಾಗೂ ಈಸ್ಟ್ ಫೇಸ್ ಅಲ್ಲಿ ಡೋರ್ ಇರುವಂತಹ 40x40 2BHK ಹೌಸ್ ಆಗಿರುತ್ತೆ. ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ನೀವ್ ಹೀಗೆ ನೋಡ್ತಿದ್ದೀರಾ, ಇದು ಮನೆಯ ಹೊರಗಡೆ. ಒಂದ್ ಕಾರ್ ನ ಆರಾಮಾಗಿ ನೀವು ಪಾರ್ಕ್ ಮಾಡಬಹುದು. ಹಾಗೇನೆ ಈ ಮನೆಯ ಗೇಟ್ ಎಂ ಎಸ್ ಸ್ಟೀಲ್ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ. ಹಾಗೂ ಗೇಟ್ ಒಳಗಡೆ ಬಂದ ತಕ್ಷಣ ನೀವು ಇಲ್ಲೂ ಸಹ ಒಂದು ಕಾರ್ನ ಪಾರ್ಕ್ ಮಾಡ್ಬೋದು, ಹಾಗೆ ಇವನ್ ಬೈಕ್ ಸಹ ಪಾರ್ಕ್ ಮಾಡ್ಬೋದು. ಹಾಗೆ ನೀವು ನೋಡ್ಬೋದು, ಇದು ಸಂಪಾಗಿರುತ್ತೆ, 7000 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಸಂಪ್. ಹಾಗೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಎಷ್ಟು ಚಂದ ಕೊಟ್ಟಿದ್ದಾರೆ ಅಂತ. ಇದು ಈ ಮನೆಯ ಮೇನ್ ಡೋರ್. ನೀವು ನೋಡ್ಬಹುದು ಡೋರ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ಅಂಡ್ ಡೋರ್ ಅಂಡ್ ವಿಂಡೋಸ್ ಎಲ್ಲ ಕಂಪ್ಲೀಟ್ಲಿ ಟೀಕ್ ಆಗಿರುತ್ತೆ. ಅಂಡ್ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಯುರೋಪ ಫಿಟ್ಟಿಂಗ್ಸ್. ಮನೆ ಒಳಗಡೆ ಎಂಟ್ರಿ ಆಗ್ತಿದಂಗೆ ಇಲ್ಲೊಂದು ನಿಮ್ಗೆ ಸ್ಪೇಸ್ ಕೊಟ್ಟಿದ್ದಾರೆ, ಯಾವ್ದಾದ್ರು ವಿಗ್ರಹ ದೇವ್ರ ವಿಗ್ರಹ ಏನಾದ್ರೂ ಇಡ್ಬೋದಂತ. ತುಂಬಾನೇ ಚೆನ್ನಾಗಿದೆ. ಅಂಡ್ UPS ಪಾಯಿಂಟ್ ಸಹ ಇಲ್ಲೇನೆ ಇದೆ. ಅಂಡ್ ಇದು ಮನೆಯ ಲಿವಿಂಗ್ ಹಾಲ್. ಎಷ್ಟು ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಅಲ್ವಾ? ಅಂಡ್ ಫಾಲ್ ಸೀಲಿಂಗ್ ಸಹ ತುಂಬಾನೇ ಯೂನಿಕ್ ಆಗಿ, ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಅಂಡ್ TV ಕ್ಯಾಬಿನೆಟ್ ಸಹ ತುಂಬಾ ಸಿಂಪಲ್ ಆಗಿ ನೀಟಾಗಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಮನೆಯ ಗಾಳಿ ಬೆಳಕುಗೋಸ್ಕರ ವಿಂಡೋಸ್ ನೀವು ನೋಡ್ಬೋದು, ಎಷ್ಟು ವಿಂಡೋಸ್, 3 ವಿಂಡೋಸ್ ಕೊಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿರುವಂತಹ, ನೀಟಾಗಿ ಗಾಳಿ ಬೆಳಕೆಲ್ಲ ಬರಲಿ ಅಂತ. ಅಂಡ್ ನನ್ನ ಪರ್ಸನಲ್ ಫೇವರೇಟ್ ಆಗಿದ್ದು ಈ ದೇವರ ಮನೆ ಮಂಟಪ ಅದು. ಇದು ಟೀಕಲ್ ಕಂಪ್ಲೀಟ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಆರಾಮಾಗಿ ಇಬ್ರು ಕುತ್ಕೊಂಡು ಪೂಜೆ ಮಾಡೋ ಅಷ್ಟು ಸ್ಪೇಸ್ ಸಹ ಇದೆ. ಬನ್ನಿ ಈಗ ಕಿಚನ್ ಕಡೆ ಹೋಗೋಣ. ನೀವು ಕಿಚನ್ ಕಡೆ ಹೋಗ್ತಿದ್ದ ಹಾಗೇನೆ ನಿಮ್ಗೊಂದು ಡೈನಿಂಗ್ ಹಾಲ್ ಸಿಗುತ್ತೆ. ನೀವು ನೋಡ್ಬೋದು ಈವನ್ ಇಲ್ಲಿನೂ ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಡೈನಿಂಗ್ ಹಾಲ್ದಲ್ಲಿ. ಹಾಗೇನೆ ಶೋಕೇಸ್ ಸಹ ಮಾಡಿದ್ದಾರೆ. ನೀವೇನಾದ್ರೂ ಗ್ಲಾಸಸ್ ಇರ್ಬೋದು ಇಲ್ಲ ಬೌಲ್ಸ್ ಏನಾದ್ರೂ ಇಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಡಿಸೈನ್ ಏನಾದ್ರೂ. ಹಾಗೆ ಇದು ನಿಮ್ಮ ಮಾಡ್ಯುಲರ್ ಕಿಚನ್. ಇದು ಇದು ನಿಮ್ಗೆ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಇದೆ, ಕ್ಯಾಬಿನೆಟ್ಸ್ ಎಲ್ಲ. ಹಾಗೂ ಚಿಮಿನಿಗೂ ಸಹ ಸ್ಪೇಸ್ ನ ಕೊಟ್ಟಿದ್ದಾರೆ. ಇವನ್ ಮೇಲಿನೂ ಸಹ ತುಂಬಾನೇ ಸ್ಟೋರೇಜಸ್ ನ ಕೊಟ್ಟಿದ್ದಾರೆ, ನೀವೇನ್ ಬೇಕಿದ್ದು ಸ್ಟೋರ್ ಮಾಡ್ಕೊಳ್ಬಹುದು. ಈ ಮನೆನ ವಾಸ್ತು ಪ್ರಕಾರ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೇಕು ಹಾಗೇನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಈ ಮನೆಯ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ನೀವು ಬೇಕಿದ್ರೆ ಆಮೇಲೆ ಅವರು ನೀವು ಬುಕ್ ಮಾಡಿದ್ಮೇಲೆ ನಿಮ್ಗೆ ಫಿಟ್ಟಿಂಗ್ಸ್ ಎಲ್ಲ ಹಾಕೊಡ್ತಾರೆ. ಅಂಡ್ ಇಲ್ಲಿ ನಿಮ್ಗೊಂದು ಕಾಮನ್ ಬಾತ್ರೂಮ್ ಸಹ ಇದೆ, ಇಂಡಿಯನ್ ಟಾಯ್ಲೆಟ್. ಅಂಡ್ ಸೇಫ್ಟಿ ಗ್ರಿಲ್ ಸಹ ಪ್ರೊವೈಡ್ ಮಾಡಿದ್ದಾರೆ, ಮೇಲೆ ನೀವು ನೋಡ್ಬೋದು. ಅಂಡ್ ಇಲ್ಲೇನಾದ್ರೂ ನೀವು ಬಟ್ಟೆ ಒಗೆಯೋಕೆ ಇಲ್ಲಾಂತಂದ್ರೆ ಪಾತ್ರೆ ತೊಳೆಯೋಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ಬಹುದು ಈ ಸ್ಪೇಸ್. ಬನ್ನಿ ಹಾಗೆ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಕಡೆ ಹೋಗೋಣ. ಇಲ್ಲಿ ಬಂದ್ರೆ ನಿಮ್ಗೆ ಒಂದ್ ಹ್ಯಾಂಡ್ ವಾಶ್ಗೆ ಸಿಂಕ್ ಕೊಟ್ಟಿದ್ದಾರೆ, ಹಾಗೇನೆ ವಿತ್ ಮಿರರ್, ನಿಮ್ಗೆ ಯೂನಿಕ್ ಆಗಿರುವಂತಹ ಮಿರರ್ ವಿತ್ ಲೈಟಿಂಗ್ಸ್ ಹಾಕಿದ್ದಾರೆ. ಅಂಡ್ ಇಲ್ಲಿ ನೋಡಿ ನಿಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಸಹ ಇದೆ ಇಲ್ಲೇನೆ. ಅಂಡ್ ಇದೇ ನಿಮ್ಮ ಮಾಸ್ಟರ್ ಬೆಡ್ರೂಮ್. ನಾನ್ ಮೊದ್ಲೇ ಹೇಳಿದಾಗೆ ಎಲ್ಲಾ ಡೋರ್ಸ್ ನಿಮ್ಗೆ ಟೀಕಲ್ಲಿ ಫಿನಿಶ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಡೋರ್ಸ್ ಎಲ್ಲ. ಎಲ್ಲಾನು ಯುರೋಪ ಫಿಟ್ಟಿಂಗ್ಸ್ ಇದೆ ಅವ್ರ ಯೂಸ್ ಮಾಡಿದ್ದಾರೆ. ಹಾಗೇನೆ ಇಲ್ಲೊಂದು ಬ್ಯೂಟಿಫುಲ್ ಆಗಿರುವಂತ ಡ್ರೆಸ್ಸಿಂಗ್ ಟೇಬಲ್ ಹೇಳ್ಬೋದು, ಹುಡುಗಿರಿಗೆ ತುಂಬಾನೇ ಇಷ್ಟ ಆಗುವಂತ ಒಂದು ಜಾಗ. ಅಂಡ್ ಇಲ್ಲ ನೋಡ್ಬೋದು ಈ ರೂಮ್ ಅಲ್ಲೂ ನಿಮ್ಗೆ ಫಾಲ್ ಸೀಲಿಂಗ್ ಎಷ್ಟು ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಅಂತ. ಅಂಡ್ ಈವನ್ ಕಬೋರ್ಡ್ಸ್ ತುಂಬಾನೇ ಸ್ಪೇಷಿಯಸ್ ಆಗಿದೆ, ಎಷ್ಟು ಬಟ್ಟೆ ಬೇಕಾದ್ರೂ ಜೋಡಿಸ್ಕೊಬಹುದು. ಅಂಡ್ ಈವನ್ ಮೇಲೂ ಸಹ ಇದೆ, ಅಲ್ಲೂ ಸ್ಟೋರೇಜ್ ಮಾಡ್ಕೊಳ್ಬಹುದು. ಹಾಗೂ ನೋಡ್ತಿದ್ದೀರಾ ಅಲ್ವಾ, ಗಾಳಿ ಬೆಳಕುಗೋಸ್ಕರ ಇಲ್ಲೂ ಸಹ ತುಂಬಾನೇ ದೊಡ್ಡದಾಗಿರುವಂತಹ ವಿಂಡೋ ಕೊಟ್ಟಿದ್ದಾರೆ. ನೀವೇ ನೋಡ್ಬೋದು ನ್ಯಾಚುರಲ್ ಸನ್ಲೈಟ್ ಬರ್ತಾ ಇದೆ, ಹಾಗೇನೂ ಸಹ ತುಂಬಾನೇ ಚೆನ್ನಾಗಿರೋ ಗಾಳಿ ಬೆಳಕು ಬರುತ್ತೆ. ಇಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿರುವಂತಹ ಶೋಕೇಸ್ ನ ಕೊಟ್ಟಿದ್ದಾರೆ, ಏನಾದ್ರೂ ಶೋ ಪೀಸಸ್ ನ ನೀವು ಇಡ್ಬಹುದು. ನೀವು ಹಾಗೇನೆ ಇದು ಈ ರೂಮ್ ನ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ.
ನೋಡಿದ್ರಲ್ವಾ ಈ ಮನೆಯ ಎರಡನೇ ಬೆಡ್ರೂಮ್ ನೋಡೋಣ ಬನ್ನಿ. ಇದು ಈ ಮನೆಯ ಎರಡನೇ ಬೆಡ್ರೂಮ್ ಆಗಿರುತ್ತೆ. ಆ ಬೆಡ್ರೂಮ್ ಅಲ್ಲಿ ಏನ್ ನೋಡಿದ್ರೆ ಅದೇ ತರ ಇಲ್ಲೂ ತುಂಬಾ ಚೆನ್ನಾಗಿರುವಂತಹ ಸ್ಪೇಷಿಯಸ್ ಆಗಿರೋ ವಾರ್ಡ್ರೋಬ್ಸ್ ನ ಕೊಟ್ಟಿದ್ದಾರೆ, ನೀವು ನೋಡಬಹುದು. ಹಾಗೇನೆ ಇಲ್ಲೂ ಸಹ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲೂ ಥಿಂಗ್ಸ್ ನ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಈವನ್ ಇಲ್ಲೂ ಸಹ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮತ್ತು ಇದು ಕೂಡ ಅಟ್ಯಾಚ್ ಬಾತ್ರೂಮ್. ಬನ್ನಿ ಮನೆಯ ಟೆರೆಸ್ ಮೇಲೆ ಹೋಗೋಣ. ಇದು ಈ ಮನೆಯ ಟೆರೆಸ್, ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಹಾಗೇನೆ ನೀವು ನೋಡ್ತಿರೋ ಹಾಗೆ ಈ ಮನೆಗೆ ಟೋಟಲ್ 14 ಪಿಲ್ಲರ್ಸ್ ನ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೀವು ಬೇಕಾದ್ರೆ ಇನ್ನ 2 ಫ್ಲೋರ್ ಮನೆ ಕಟ್ಟಬಹುದು. ಮತ್ತೆ ಈ ಮನೆಗೆ ಕಂಪ್ಲೀಟ್ ಪೇಂಟ್ ನಿಮ್ಗೆ ಏಷ್ಯನ್ ಪೇಂಟ್ ಅಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಹಾಗೂ ರೆಡ್ ಬ್ರಿಕ್ಸ್ ಅಂದ್ರೆ ಇಟ್ಟಿಗೆಯಲ್ಲಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಹಾಗೂ ಈ ಮನೆನ ಅಲ್ಟ್ರಾಟೆಕ್ ಸಿಮೆಂಟ್ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ ಆಗಿರುತ್ತೆ. ಪೈಪ್ಸ್ ಎಲ್ಲ ಬಂದು ನಿಮ್ಗೆ ಆಶೀರ್ವಾದ್ ಕಂಪ್ನಿ ಪೈಪ್ಸ್ ಆಗಿರುತ್ತೆ. ಇಲ್ಲೂ ಸಹ ನಿಮ್ಗೆ 500 liters ಕೆಪಾಸಿಟಿ ಇರುವಂತ ಒಂದು ವಾಟರ್ ಟ್ಯಾಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡಿದ್ರಲ್ವಾ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆಲ್ಲ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಫಾರ್ ಮೋರ್ ಡೀಟೇಲ್ಸ್ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಆರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫೀಸ್ ಇರೋದು ರಾಮಸ್ವಾಮಿ ಸರ್ಕಲ್ ನಿಯರ್ ಬೈ ಇದೆ, ನೀವು ಅಲ್ಲೂ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ರೀತಿ ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ ಮುಂದೆ ಬರ್ತಾ ಇರ್ತೀವಿ. ಸೊ ಯಾರೆಲ್ಲ ಇನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.